ನಮೋ ವೇದಿಕೆ ಸಾಗರ ಘಟಕ ಪ್ರಾರಂಭಗೊಂಡಿದೆ. ಈ ಹಿಂದೆ ಪಕ್ಷ ಸಿದ್ಧಾಂತಕ್ಕಾಗಿ ದುಡಿದವರನ್ನ ಅಲಕ್ಷಿಸಿ ಯಾವುದೇ ಕೆಲಸ ಮಾಡದೆ ಅಧಿಕಾರಕ್ಕಾಗಿ ಹಣ ಮಾಡಿಕೊಳ್ಳುವ ಕೆಲವು ವ್ಯಕ್ತಿಗಳಿಗೆ ಈ ದಿನ ಪಕ್ಷದ ಪ್ರಮುಖ ಹುದ್ದೆಗಳನ್ನ ನೀಡಲಾಗಿದೆ. ನಿಷ್ಠಾವಂತ ಮೂಲ ಕಾರ್ಯಕರ್ತರನ್ನ ಕಡೆಗಣಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಕಳೆದ ಚುನಾವಣೆ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸಿದ ಹಾಗೂ ಪಕ್ಷದ ಕಚೇರಿಯಲ್ಲಿ ಪಕ್ಷ ಸಂಘಟನೆ ಮಾಡದೆ ಬೇರೆ ಪಕ್ಷದ ಮಾಲೀಕತ್ವದ ಖಾಸಗಿ ಹೋಟೆಲ್ನಲ್ಲಿ ಪಕ್ಷದ ಮೀಟಿಂಗ್ ನಡೆಸಿ ಮೂಲ ಸಿದ್ಧಾಂತವಾದ ಹಿಂದುತ್ವ, ಗೋಹತ್ಯೆ ನಿಷೇಧ, ಮತಾಂತರ ನಿಷೇಧ ಇವುಗಳನ್ನ ನಿರ್ಲಕ್ಷಿಸಿ ಅಭಿವೃದ್ಧಿ ಹೆಸರಿನಲ್ಲಿ ಲೇಔಟ್ ರಾಜಕಾರಣ ಮಾಡಿ ಪಕ್ಷದ ಅಧೋಗತಿಗೆ ಕಾರಣರಾದವರನ್ನ ಪುನಃ ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿ ಮುಂದುವರೆಸಿರೋದು ಮೂಲ ಕಾರ್ಯಕರ್ತರಿಗೆ ತುಂಬಾ ನೋವುಂಟು ಮಾಡಿರುತ್ತದೆ ಎಂದು ದೂರಿದ್ದಾರೆ. ಕಾರಣ ಏನಂದರೆ ನಾವು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು. ಹಿಂದೆ ನಮ್ಮ ಪಕ್ಷದೊಳಗೆ ಆಂತರಿಕ ಸಮಸ್ಯೆಗಳಾಗಿದ್ದರಿಂದ ನಾವು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರ ಹೆಸರಲ್ಲಿ ಒಂದು ಸಂಘಟನೆ ಮಾಡಿದ್ವಿ. ಈಗ ಕೂಡ ಏನಂದರೆ ನಾವು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಾಗಿದ್ದರಿಂದ ನಮ್ಮ ಪಕ್ಷದೊಳಗೆ ಆಂತರಿಕವಾಗಿ ಪ್ರಜಾಪ್ರಭುತ್ವ ಇಲ್ಲದಂಗೆ ಆಗೋಗಿದೆ. ಎಲ್ಲರೂ ಗರ್ಭಗುಡಿ ಸಂಸ್ಕೃತಿ ಬಂದಂತಾಗೋಗಿದೆ. ಕಾರಣ ಏನಂದ್ರೆ ಇವತ್ತು ನಮ್ಮ ಹಾಲಪ್ಪನವರ ಪಟಾಲಂಗಳಿಗೆ ಹಾಗೂ ಜಿಲ್ಲಾಧ್ಯಕ್ಷರ ಪಟಾಲಂಗಳಿಗೆ ಮಾತ್ರ ಅಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಾರೆ. ಪದಾಧಿಕಾರಿಗಳು ಆಯ್ಕೆ ಮಾಡಿದಾಗ ನಮ್ಮ ಸಮಾಜದಲ್ಲಿ ಏನಂದ್ರೆ ನಮ್ಮ ಪಕ್ಷದ ಆಂತರಿಕವಾಗಿ ಏನಂದ್ರೆ ಎಲ್ಲರನ್ನೂ ಕೂರಿಸಿ ಆಯ್ಕೆ ಮಾಡುವಂಥದ್ದು ಕ್ರಮ. ಆದರೆ ಇಲ್ಲಿ ಆಯ್ಕೆ ಯಾವುದಿಲ್ಲ. ಆ ಕಾರಣಕ್ಕಾಗಿ ನಾವಿವತ್ತು ನಮ್ಮ ವೇದಿಕೆ ಅನ್ನುವ ಒಂದು ವೇದಿಕೆಯನ್ನು ಅಸ್ತಿತ್ವಕ್ಕೆ ತಂದಿದ್ದೀವಿ. ಇದರಲ್ಲಿ ನಾವೆಲ್ಲೋ ಪದಾಧಿಕಾರಿಗಳಿದ್ದೀವಿ. ಈ ನಮ್ಮ ನಮೋ ವೇದಿಕೆಯನ್ನು ಅಸ್ತಿತ್ವ ಯಾಕೆ ತಂದಿದ್ದೀವಿ ಅಂದರೆ ಈ ದೇಶದಲ್ಲಿ ಮತ್ತೊಮ್ಮೆ ನಾವು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡಬೇಕು. ಆ ಕಾರಣಕ್ಕಾಗಿ ಈ ನಮ್ಮ ನಮೋವೇದಿಕೆಯನ್ನು ಅಸ್ತಿತ್ವ ಬಂದಿದೆ. ಇಲ್ಲಿ ವಿಷಯಗಳು ಏನಂದ್ರೆ ಈ ಲಂಚಕೋಸ್ಕರ ಪಟಾಲ ಜೊತೆ ನಮ್ಗೆ ಕೆಲಸ ಮಾಡಲಿಕ್ಕೆ ನಮಗೂ ಮನಸ್ಸಿಲ್ಲ. ಭ್ರಷ್ಟಾಚಾರದ ಪಟಾಲ ಜೊತೆ ನಮಗೂ ಮನಸ್ಸಿಗೆ ಮನಸ್ಸಿಲ್ಲ. ನಗರಸಭೆ ನೋಡಿದ್ದೀವಿ, ಹೋದರೆ ಲಂಚಾವತ ತಾಲೂಕು ಲಂಚಾವತ ಆಗಿ ಆಗೋಗಿತ್ತು. ಆದರೆ ಅದನ್ನೆಲ್ಲ ಆಗಿ ಹೋಗಿದೆ ಅದು. ಆದರೆ ಮತ್ತೆ ಅಂದ್ರ ಜೊತೆ ಕೈ ಕೊಡ್ಸ್ಕೊಂಡು ನಾವು ಕೆಲಸ ಮಾಡಲಿಕ್ಕೆ ಹೋಗ್ಬೇಕು ಅನ್ನೋದು ನಮ್ಗೆ ಇಷ್ಟ ಇಲ್ಲ. ಅವರಿಗೂ ಸಹ ನಮ್ಮನ್ನು ಸೇರಿಸ್ಕೊಂಡು ಅವ್ರು ಮಾಡ್ತಕ್ಕಂಥ ಹಲ್ಕಟ್ಟಾರನ್ನ ಜನಗಳಿಗೆ ಬಾಯಿ ಬಿಟ್ಬಿಟ್ಟು ನಮ್ಮತ್ತೇನು ಮರ್ಯಾದೆ ಇದೆ ಅಂತ ಹೇಳಿದ್ರೆ ನಮ್ಮನ್ನು ಸೇರಿಸ್ಕೊಂಡು ಅವ್ರಿಗೆ ವ್ಯವಸ್ಥೆ ಅವರಿಗೂ ಮನಸ್ಸಿಲ್ಲ. ಹಾಗಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಈ ಪಕ್ಷ ದ್ರೋಹಿಗಳನ್ನು ಮತ್ತು ಲಂಚಕೋರರನ್ನ ಭ್ರಷ್ಟರನ್ನ ಸೇರಿಸ್ಕೊಂಡು ಏನು ಒಂದು ಟೀಮನ್ನು ಮಾಡ್ಕೊಂಡಿದ್ದಾರೆ ಆ ಟೀಮ್ ಜೊತೆ ನಿಮಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ. ಹಾಗಾಗಿ ನಾವು ನಿಷ್ಠಾವಂತ ಕಾರ್ಯಕರ್ತರು ನಾವು ಒಬ್ಬರೇ ಅಲ್ಲ. ಇಲ್ಲಿ ಸಾಗರ ನಗರದಿಂದ ಸುಮಾರು 150-500 ಜನ ಇದ್ದೀವಿ. ತಾಲೂಕಲ್ಲಿ ಸುಮಾರು 500-600 ಜನ ಇದ್ದೀವಿ. ಈ ನವವೇದಿಕೆಯ ಕಾರ್ಯಕರ್ತರುಗಳು ಪದಾಧಿಕಾರಿಗಳು ಇದ್ದಾರೆ. ಪ್ರತಿ ಬೂತ್ನಲ್ಲೂ ನಾವು ಒಬ್ಬ ಸಂಚಾಲಕರನ್ನು ಮಾಡ್ತೇವೆ. ಪ್ರತಿ ಬೂತ್ನಲ್ಲೂ ಒಬ್ಬ ಸಂಚಾಲಕ ಮಾಡ್ತೇವೆ. ಪ್ರತಿ ಬೂತ್ನಲ್ಲೂ ನಾವು ನಮ್ಮ ಕಾರ್ಯವ್ಯಾಪ್ತಿಯನ್ನು ಚಾಲು ಮಾಡ್ತೇವೆ. ಇದು ಇಡೀ ಸಾಗರ ತಾಲೂಕಿಗೆ ಅಂದರೆ ಜಿಲ್ಲೆಯ ಕೆಲವು ಭಾಗಗಳಿಗೆ ನಮ್ಮ ವಿಸ್ತಾರವನ್ನು ನಾವು ವಿಸ್ತರಿಸ್ತೇವೆ ಅಂತ ಹೇಳ್ತಾ ಇವತ್ತು ನವವೇದಿಕೆಯ ಪರವಾಗಿ